ಸ್ನೇಹಿತರೆ, ಏನೂ ಅರಿಯದವರು, ದೇವರ ಬಗ್ಗೆ ನಂಬಿಕೆ ಇಲ್ಲದವರು ಮಂತ್ರಕ್ಕೆ ಮಾವಿನಕಾಯಿ ಊದರಲ್ಲ ಅಂತಾರೆ. ಆದರೆ ಮಂತ್ರದಿಂದ ಮಳೆ ಬರಿಸಿದ ಸಿದ್ಧಿಪುರುಷರೇ ಇದ್ದಾರೆ ನಮ್ಮ ಪೌರಾಣಿಕ ಇತಿಹಾಸದಲ್ಲಿ. ಮಂತ್ರದಿಂದಲೇ ಭಗವಂತನನ್ನ ದರಗಿಳಿಸಿದ ಪುಣ್ಯಾತ್ಮರು ಅದೆಷ್ಟೋ ಮಂದಿ ಇದ್ದಾರೆ. ದೇವರಿಗಿದ್ದಷ್ಟೇ ಶಕ್ತಿ ಮಂತ್ರಗಳಲ್ಲೂ ಇರುತ್ತೆ. ಯಾಕಂದ್ರೆ ದೇವರನ್ನ ಹಾಡಿ ಹೊಗಳುವ ಸಾರವೇ ಈ ಮಂತ್ರದ ರೂಪಕ. ಬೆಳಗಿನ ದಿನ ಆರಂಭದಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಪರಮಾತ್ಮನನ್ನ ಬೇಡುವ ಒಂದೊಂದು ಮಂತ್ರಗಳಿವೆ. ಹಾಗಾದ್ರೆ ಬೆಳಗ್ಗೆ ಎದ್ದು ಕೂಡಲೇ ಯಾವ ಮಂತ್ರವನ್ನ ಪಠಣ ಮಾಡಬೇಕು, ಆರೋಗ್ಯ ಧನಾಗಮನಕ್ಕೆ ಯಾವ ಮಂತ್ರವನ್ನ ಪಠಿಸಿದರೆ ಒಳ್ಳೆಯದು ಅನ್ನೋದನ್ನ ತಿಳಿಸ್ಕೊಡ್ತೀವಿ ಈ ವಿಡಿಯೋ ಮೂಲಕ. ವಿಡಿಯೋ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ. ದಿನದ ಆರಂಭ ಶುಭವಾಗಿದ್ದರೆ ಆ ದಿನವೆಲ್ಲ ಶುಭವಾಗಿರುತ್ತೆ. ಹಾಗಾಗಿಯೇ ಬೆಳಗೆದ್ದ ಕೂಡಲೇ ಕರದರ್ಶನವನ್ನ ಮಾಡಿ ಭಗವಂತನನ್ನೊಮ್ಮೆ ಕಣ್ ತುಂಬಿಕೊಂಡು ದಿನವನ್ನ ಶುರು ಮಾಡಬೇಕು. ನಿತ್ಯವೂ ಬೆಳಗಿನ ಶುಭಾರಂಭ ಮಾಡುವ ಕುರಿತು ಹಿಂದೂ ಧರ್ಮ ಗ್ರಂಥಗಳಲ್ಲಿ ಕೆಲವೊಂದು ಮಾರ್ಗಗಳನ್ನು ಸೂಚಿಸಲಾಗಿದೆ. ಇದರಲ್ಲಿ ಪ್ರಮುಖವಾದದ್ದು ಮುಂಜಾನೆ ಎದ್ದ ತಕ್ಷಣ ಪಠಿಸಬೇಕಾದ ಮಂತ್ರ. ನಿದ್ರೆಯಿಂದ ಎಚ್ಚರವಾದ ತಕ್ಷಣ ಈ ಮಂತ್ರಗಳನ್ನು ಪಠಣ ಮಾಡುವುದರಿಂದ ಆ ದಿನವೆಲ್ಲ ಮಂಗಳಕರವಾಗಿರುತ್ತೆ. ಅದೆಂತಹದ್ದೇ ಸಮಸ್ಯೆಗಳು ಎದುರಾದರೂ, ಅದೇನೇ ಸವಾಲುಗಳು ಬಂದರೂ ಲೀಲಾಜಾರವಾಗಿ ಪರಿಹಾರ ಮಾಡಿಕೊಳ್ಳಬಹುದು. ಬೆಳಗೆದ್ದ ತಕ್ಷಣ ಕರಾಗ್ರೆ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೇತು ಗೋವಿಂದ ಪ್ರಭಾತೆ ಕರದರ್ಶನಂ ಅನ್ನೋ ಮಂತ್ರವನ್ನು ಪಠಣ ಮಾಡಬೇಕು. ಈ ಮಂತ್ರ ಹೇಳುವ ಮುನ್ನ ಎರಡೂ ಅಂಗೈಯನ್ನು ಜೋಡಿಸಿ ಒಮ್ಮೆ ನೋಡಿಕೊಳ್ಳಿ. ನೀವು ಕುಳಿತ ಹಾಸಿಗೆಯ ಮೇಲೆ ಈ ಮಂತ್ರವನ್ನು ಹೇಳ್ತಾ ಸಕಲ ದೇವಾನುದೇವತೆಗಳನ್ನು ಸ್ಮರಿಸಿಕೊಳ್ಳಿ. ಈ ಮಂತ್ರದ ಸಾರವಿಷ್ಟೇ: ನಮ್ಮ ಕೈಯ ಅಗ್ರಭಾಗ ಅಂದರೆ ಮುಂದಿನ ಭಾಗದಲ್ಲಿ ಲಕ್ಷ್ಮೀ ವಾಸವಾಗಿರ್ತಾಳೆ, ಕೈಯ ಮಧ್ಯದಲ್ಲಿ ಸರಸ್ವತಿ, ಮೂಲಭಾಗದಲ್ಲಿ ಗೋವಿಂದ ನೆಲೆಸಿರ್ತಾನೆ. ಇವರೆಲ್ಲರಿಗೂ ಬೆಳಗಿನ ನಮಸ್ಕಾರವನ್ನು ಅರ್ಪಿಸ್ತಾ ಇದ್ದೇನೆ. ನನ್ನ ಈ ದಿನವನ್ನು ನೀವು ಶುಭಗೊಳಿಸಿ ಅಂತ ಬೇಡಿಕೊಳ್ಳುವ ಪದ್ಧತಿ ಇದು. ನಿತ್ಯದ ದಿನಚರಿ ಎಷ್ಟೇ ಚೆನ್ನಾಗಿದ್ದರೂ ಆರೋಗ್ಯ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಮಹತ್ವದ್ದು. ಕೋಟಿ ಕೋಟಿ ಹಣವಿದ್ದರೇನು ಲಾಭ? ಯಾರು ಸದಾ ಆರೋಗ್ಯವಂತರಾಗಿರ್ತಾರೋ ಅಂಥವರೇ ಭಾಗ್ಯಶಾಲಿಗಳು. ಹೀಗಾಗಿಯೇ ಹೇಳೋದು ಆರೋಗ್ಯವೇ ಭಾಗ್ಯ ಅಂತ. ಸದಾ ಆರೋಗ್ಯವಂತರಾಗಿರುವಂತೆ, ಯಾವುದೇ ರೋಗಗಳು ಬಾಧಿಸದಂತೆ ಭಗವಂತನಲ್ಲಿ ಬೇಡಿಕೊಳ್ಳೋದಕ್ಕೂ ಮಂತ್ರಗಳಿವೆ. ಅವುಗಳನ್ನು ಚಾಚು ತಪ್ಪದೆ ನಿತ್ಯವೂ ಪಠಿಸಿದರೆ ಉತ್ತಮ. ಓಂ ಸರ್ವಬಾಧ ವಿನಿರ್ಮುಕ್ತೋ ಧನಧಾನ್ಯ ಸುತಾನ್ವಿತ ಮನುಷ್ಯೋ ಮತ್ಪ್ರಸಾದೇನ್ ಭವಿಷ್ಯತಿನ್ ಸಂಶಯ. ಅಂದರೆ ಏ ಭಗವಂತನೇ, ನೀನು ನನಗೆ ಸಕಲ ಅದೃಷ್ಟ ಮತ್ತು ಉತ್ತಮ ಆರೋಗ್ಯವನ್ನು ಕರುಣಿಸು, ಪರಮಸುಖವನ್ನು ಸುಂದರ ರೂಪವನ್ನು ಜೀವನದಲ್ಲಿ ಜಯದ ಜೊತೆಗೆ ಯಶಸ್ಸನ್ನು ನೀಡಿ, ಕಾಮಕ್ರೋಧದಂತಹ ದುಶ್ಚಟಗಳನ್ನು ದೂರಾಗಿಸುವಂಥ ಪ್ರಾರ್ಥನೆ ಮಾಡೋದೇ ಈ ಮಂತ್ರದ ಸಾರ. ಈ ಮಂತ್ರವನ್ನು ನಿತ್ಯವೂ ಎರಡು ಬಾರಿ ಪಠಣ ಮಾಡಬೇಕು. ಬೆಳಗ್ಗೆ ಕೆಲಸಕ್ಕೆ ಹೊರಡುವ ಮುಂಚೆ ಹಾಗೂ ರಾತ್ರಿ ಮಲಗುವ ಮುನ್ನ ದೇವರನ್ನು ಪ್ರಾರ್ಥಿಸುತ್ತಾ ಈ ಮಂತ್ರವನ್ನು ಪಠಿಸುತ್ತಾ ಬನ್ನಿ. ದಿನ ಕಳೆಯುತ್ತಿದ್ದಂತೆ ಒಂದೊಂದೇ ಬದಲಾವಣೆಗಳು ಸಕಾರಾತ್ಮಕವಾಗಿ ನಿಮ್ಮ ಜೀವನದಲ್ಲಿ ಬೆಳಗ್ತವೆ. ಜೀವನದಲ್ಲಿ ಉತ್ತಮ ಆರೋಗ್ಯದ ಜೊತೆ ಸಮಾಜದಲ್ಲಿ ಗೌರವ ಮತ್ತು ಸ್ಥಾನಮಾನವೂ ಕೂಡ ಬೇಕು. ಇದ್ದಷ್ಟು ದಿನ ಒಳ್ಳೆಯ ಸ್ಥಾನಮಾನದಲ್ಲಿದ್ದು ಇತರರ ಒಳಿತಿಗಾಗಿ ದುಡಿಯುವವನೇ ನಿಜವಾದ ದೇವತಾ ಮನುಷ್ಯ. ಹೀಗಾಗಿ ಇದನ್ನು ಗಳಿಸೋದಕ್ಕೂ ಸಹ ಒಂದು ಮಂತ್ರವಿದೆ. ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಜಗನ್ಮಾತೆ ಸ್ವರೂಪಿಣಿಯಾದ ತಾಯಿ ಭಗವತಿ ನಾರಾಯಣಿ ಎಲ್ಲ ಸಮಯದಲ್ಲೂ ಮಂಗಳವನ್ನೇ ನೀಡುವುದರಿಂದ ನೀವು ಮಂಗಳವಯವಾಗಿರ್ತೀರಿ. ಕಲ್ಯಾಣದಾಯಿನಿ ನಿರಾಶ್ರಿತರಿಗೆ ವಾತ್ಸಲ್ಯವನ್ನು ತೋರೋ ಗೌರಿ ದೇವಿಗೆ ನನ್ನ ನಮಸ್ಕಾರಗಳು ಅಂತ ಬೇಡಿಕೊಳ್ಳಬೇಕು. ಪ್ರತಿಯೊಬ್ಬರ ಜೀವನದಲ್ಲೂ ಶತ್ರುಗಳಿದ್ದೇ ಇರುತ್ತಾರೆ. ಬಡವರಾಗಲಿ ಸಿರಿವಂತನಾಗಲಿ ಎಲ್ಲರಿಗೂ ಶತ್ರುಗಳ ಬಾಧೆ ಇದ್ದೇ ಇರುತ್ತೆ. ಹೀಗಾಗಿ ಶತ್ರುಗಳನ್ನು ಹಿಮ್ಮೆಟ್ಟಿಸೋದಕ್ಕೂ ಒಂದು ಮಂತ್ರವಿದೆ. ಓಂ ಹ್ರೀಂ ಹ್ರೀ ಬಗಲಾಕಿ ಮಮ ಸರ್ವದುಷ್ಟಾರಾಂ ವಾಚಂ ಮುಖಂ ಪದಂ ಸ್ತಂಭಯ ಜೀವಾ ಕೀಳಯ ಬುದ್ಧಿಂ ವಿನಾಶಾಯ ಹೀಂ ರೀ ಓಂ ಸ್ವಾಹ. ಯಾರಾದರೂ ಶತ್ರು ಸಮಸ್ಯೆಯಿಂದ ಬಳಲ್ತಾ ಇದ್ದಂತೆ ಕನಿಷ್ಠ 10,000 ಬಾರಿಯಾದರೂ ಇದನ್ನು ಜಪಿಸಬೇಕು. ಕೂತಲ್ಲಿ ನಿಂತಲ್ಲಿ ಎಲ್ಲ ಕಡೆಯೂ ನಿಮ್ಮ ಮನದಲ್ಲಿ ಈ ಮಂತ್ರವೇ ಗುಣಗುತ್ತಿರಬೇಕು. ಮರಣದಂತಹ ಸಮಸ್ಯೆಗಳೇನಾದರೂ ಶತ್ರುಗಳಿಂದ ಎದುರಿಸ್ತಾ ಇದ್ದರೆ ಈ ಮಂತ್ರ ಪಠಣದಿಂದ ಶತ್ರುಗಳನ್ನು ಹಿಮ್ಮೆಟ್ಟಿಸಬಹುದು. ಸಾಲವನ್ನು ಶೂಲ ಅಂತೀವಿ. ಸಾಲ ಮಾಡದವರಿಲ್ಲ, ಆದರೆ ಸಾಲವೇ ಶೂಲವಾಗಬಾರದು. ನಾವು ಮಾಡುವ ಸಾಲ ನಮ್ಮ ಜೀವಕ್ಕೆ ಎರವಾಗುವಂತಾಗಬಾರದು. ಕೆಲವೊಬ್ಬರು ಎಷ್ಟೇ ದುಡಿದ್ರೂ ಸಾಲ ಅನ್ನೋದು ಮಾತ್ರ ತೀರೋದಿಲ್ಲ. ಅದೆಷ್ಟೇ ಹಣ ಗಳಿಸಿದರೂ ತಿಂಗಳ ಕೊನೆಯಲ್ಲಿ ಇನ್ನೊಬ್ಬರ ಮುಂದೆ ಕೈ ಒಡ್ತಾ ಇರ್ತಾರೆ. ನೀವೇನಾದರೂ ಇಂತಹ ಸಮಸ್ಯೆಯನ್ನು ಎದುರಿಸ್ತಾ ಇದ್ರೆ ಓಂ ಗಂ ಋಣಹರತರಾಯೇ ನಮಃ ಅಥವಾ ಓಂ ಚಿಂದಿ ಚಿಂದಿ ವರಾಣ್ಯಂ ಸ್ವಾಹ ಅನ್ನೋ ಮಂತ್ರವನ್ನು ತಪ್ಪದೆ ಪಠಣ ಮಾಡಿ ನೋಡಿ. ವಿಘ್ನ ನಿವಾರಕನಾದ ಗಣೇಶನು ನಿಮ್ಮ ಹೆಗಲೇರಿರೋ ಸಾಲಬಾಧೆಯನ್ನು ದೂರಾಗಿಸ್ತಾನೆ. ನೀವು ಸಾಲಕ್ಕೆ ಕೈಯೊಡ್ಡಿದವರಿಗೆ ಸಾಲ ನೀಡುವ ಹಂತಕ್ಕೆ ಬೆಳೆಯುತ್ತೀರಿ. ಆದರೆ ನೀವು ಮಾಡುವ ಕೆಲಸದಲ್ಲೂ ಅಷ್ಟೇ ಶ್ರದ್ಧೆ ಇದ್ದರಷ್ಟೇ ಇದು ಸಾಧ್ಯವಾಗುವುದು. ಆಗ ಮಾತ್ರ ನೀವು ಮಾಡುವ ಕೆಲಸ ಕೈ ಹಿಡಿಯೋದು.
ವಿದ್ಯೆ ಬುದ್ಧಿಗೂ ಒಂದು ಮಂತ್ರವಿದೆ. ಹುಟ್ಟುತ್ತಲೇ ಎಲ್ಲರೂ ಪಾಂಡಿತ್ಯವಂತರಾಗಿರೋದಿಲ್ಲ, ಆದರೆ ಕೆಲವರು ವಿದ್ಯೆಯಲ್ಲಿ ಚುರುಕಾಗಿದ್ರೆ ಇನ್ನೂ ಕೆಲವರು ಮಂಕಾಗಿರ್ತಾರೆ. ಅಂತಹವರ ಪಾಲಿಗೆ ವಿದ್ಯಾಃ ಸಮಸ್ತಾಸ್ತವ ದೇವಿ ಭೇದಃ ಸ್ತ್ರೀಯಃ ಸಮಸ್ತಾಃ ಸಕಲಾ ಜಗತ್ಸು ತ್ವಯೈಕಯಾ ಪೂರಿತಮಂಬಗೈ ತತ್ ಖಾತೆ ಸ್ತುತಿಃ ತವ್ಯಪರಾ ಪರೋಕ್ತಿಃ ಅನ್ನೋ ಮಂತ್ರವೇ ಸಂಜೀವಿನಿ ಇದ್ದಂತೆ. ಮಕ್ಕಳ ಬಾಯಲ್ಲಿ ಈ ಮಂತ್ರ ಮಡಗೋದ್ರಿಂದ ತಾಯಿ ಸರಸ್ವತಿ ನಿಮಗೆ ಆಶೀರ್ವಾದ ಮಾಡ್ತಾಳೆ. ಹುಟ್ಟಿನಿಂದ ಸಾಯುವವರೆಗೂ ಹಣ ಮಾಡಬೇಕು, ಆಸ್ತಿ ಅಂತಸ್ತು ಕೂಡಿರಬೇಕು ಅನ್ನೋದು ಪ್ರತಿಯೊಬ್ಬರ ಕನಸು. ಇದಕ್ಕಾಗಿ ನಾನಾ ರೀತಿಯ ಸರ್ಕಸ್ಗಳನ್ನು ಮಾಡ್ತಿರ್ತಾರೆ. ಆದರೆ ಕೆಲವೊಬ್ಬರಿಗೆ ಅದೃಷ್ಟ ಅನ್ನೋದು ಕೈ ಹಿಡಿಯುತ್ತಿರುವುದಿಲ್ಲ. ಎಷ್ಟೇ ಕೆಲಸ ಮಾಡಿದರೂ ಸಕ್ಸಸ್ ಅನ್ನೋದು ಮರೀಚಿಕೆಯಾಗಿರುತ್ತೆ. ಅಂತಹವರು ಬೆಳಗೆದ್ದು ಓಂ ಸರ್ವಬಾಧ ವಿನಿರ್ಮುಕ್ತೋ ಧನಧಾನ್ಯ ಸುತಾನ್ವಿತಃ ಮನುಷ್ಯೋ ಮತ್ ಪ್ರಸಾದೀನ್ ಭವಿಷ್ಯತಿ ನಾ ಸಂಶಯ ಅನ್ನೋ ಮಂತ್ರವನ್ನು ನಿತ್ಯ ಪಠಣ ಮಾಡಬೇಕು. ಇದರಿಂದ ಜೀವನದಲ್ಲಿ ಯಶಸ್ಸು ಅನ್ನೋದು ನಿಮ್ಮ ಬೆನ್ನಿಗಂಟಿಕೊಂಡಿರುತ್ತೆ. ಹೀಗೆ ಜೀವನದ ಒಂದೊಂದು ಹಂತದಲ್ಲಿ ಏಳಿಗೆ ಪಡೆಯೋದಕ್ಕೆ ಒಂದೊಂದು ಮಂತ್ರವನ್ನು ಪಠಣ ಮಾಡಬೇಕು. ಸರ್ವಮಯವಾಗಿರೋ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಈ ಮಂತ್ರಗಳನ್ನು ಭಕ್ತಿಯಿಂದ ಪಠಿಸಿದ್ದೇ ಆದಲ್ಲಿ ಸಾಧನೆಯ ಉತ್ತುಂಗಕ್ಕೆ ಇರೋದರಲ್ಲಿ ಎರಡು ಮಾತಿಲ್ಲ. ವೀಕ್ಷಕರೇ, ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್ ಯು.